ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಂಬಿಕಾ ಬೀರಾವ್. ನಾನು ಇಂದಿರಾನಗರದಿಂದ ಬಂದಿದ್ದೇನೆ. ನಾನು ಇಲ್ಲಿ ಕರ್ನಾಟಕ ಕ್ಲಾಸಿಕಲ್ ಸೀನಿಯರ್ ಮಾಡಿದ್ದೀನಿ. ಆಮೇಲೆ ಇವಾಗ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೇನೋ ಒಂದು ಸ್ವಲ್ಪ ಸ್ವಲ್ಪ ಹಾಡು ನನಗೆ ತಿಳಿದಷ್ಟು ಹೇಳಿಕೊಡ್ತಾ ಇದ್ದೀನಿ. ಆಮೇಲೆ ಈಗ ನರಹರಿ ದೀಕ್ಷಿತ್ ಅವರ ಹತ್ರ ಲೈಟ್ ಮ್ಯೂಸಿಕ್ಗೆ ಹಾಗೂ ಇವರು ಗೋಪಾಲ್ ರಾಯಚೂರವ್ರ ಹತ್ರ ಹಿಂದೂಸ್ತಾನಿ ಹೋಗ್ತಾ ಇದ್ದೀವಿ. ನನ್ನ ಮಗನನ್ನು ಎನ್ಕರೇಜ್ ಮಾಡ್ತಾ ಇದ್ದೀನಿ ಅದಕ್ಕೆ. ಅವನು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾನೆ. ಸುಮ್ನೆ ಟಿವಿ ಹಾಕ್ತಾ ಇದ್ದ ಆಕ್ಚುಲಿ ನನ್ನ ಹಸ್ಬೆಂಡೇ ಸಿ ಬ್ಯಾಂಗ್ಳೂರ್ ಸಿ ಚಾನೆಲ್ ಆನ್ ಮಾಡಿದ್ರು. ಆಗ ಹಾಡುದು ಬರ್ತಾ ಇತ್ತು. ಅಯ್ಯೋ ನಾನು ಯಾಕೆ ಒಂದ್ಸಲ ಹಾಡಬಾರ್ದು ಅಂತ ಏನೋ ಒಂದ್ ಮನ್ಸಲ್ಲಿ ಆಸೆ ಆಯ್ತು. ಸರಿ ಈಗ ಹೇಗೂ ನಂಬರ್ ಸಿಕ್ತು, ಒಂದ್ಸಲ ಕಾಲ್ ಮಾಡು ಅಂತ ಕಾಲ್ ಮಾಡಿದ್ರೆ ಅವರು ಬಂದು ಮೇಡಮ್ ನಿಮ್ಗೆ ಪ್ರಾಕ್ಟೀಸ್ ಕೊಡಿಸ್ತೇವೆ ನಾವು ಟ್ರ್ಯಾಕ್ ಅಲ್ಲಿ, ನೀವು ಖಂಡಿತ ಹಾಡ್ಬೋದು ಅಂತ. ಇಲ್ಲಿ ಬಂದ್ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಹಾಡ್ಲೇಬೇಕು ನೀವು ಅಂತ ಹಾಗೆ ಹೇಳಿದ್ರು. ಅದಕ್ಕೆ ಈ ಚಾನೆಲ್ ಗೆ ಬಂದ್ರೆ ನಿಜವಾಗಿ ನಾನು ಹೇಳ್ತೇನೆ ಅಂದ್ರೆ ಯಾರಿಗೆ ಬೇಕಾದ್ರೂ ಹಾಡ್ಬೋದು ಇದ್ರಲ್ಲಿ ಏನಂದ್ರೆ. ಪ್ರೇರಣಾ ಯು ಅನ್ನೋರ ತಂದೆ, ನಾನು ಯಲಹಂಕದಿಂದ ಬಂದಿದ್ದೇನೆ. ನನಗೆ ನನ್ನ ಮಗಳು ಈ ಒಂದು ಚಾನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿದ್ದು ಸಂತೋಷ ಆಗ್ತಾ ಇದೆ. ಅವಳು ಟಿವಿನಲ್ಲಿ ನೋಡಿ ಈ ಚಾನಲ್ನಲ್ಲಿ ಆಡಿಷನ್ ಕರೆದಿದ್ದಾರೆ, ಹೋಗ್ಬರೋಣ ಅಂತ ಹೇಳಿ ಕೇಳಿದಾಗ ನನ್ನ ಸಂತೋಷ ಆಯಿತು. ಕರ್ಕೊಂಬಂದು ಆಡಿಷನ್ನಲ್ಲಿ ಹಾಡಿಸಿದ್ವಿ, ಸೆಲೆಕ್ಷನ್ ಆಗಿದ್ದಾರೆ, ಭಾಳ ಸಂತೋಷ. ಈ ಥರ ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಈ ಚಾನಲ್ಲು ಎನ್ಕರೇಜ್ ಮಾಡ್ತಿದ್ದಾರೆ. ಹೀಗೆ ಹಲವಾರು ಮಕ್ಕಳಿಗೆ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ಹಾಡೋದಕ್ಕೆ ಈ ಚಾನಲಲ್ಲಿ. ನಿಜವಾಗ್ಲೂ ಈ ಚಾನಲ್ಗೆ ನಾವು ಆಭಾರಿಯಾಗಿದ್ದೇನೆ. ಸಂತೋಷ ನನ್ನ ಮಗಳು ಸೆಲೆಕ್ಷನ್ ಆಗಿರೋದಕ್ಕೆ, ಅವಳು ಹಾಡ್ತಿದ್ದಾರೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ. ನನ್ನ ಹೆಸರು ಪ್ರೇರಣಾ, ನಾನು ಯಲಹಂಕದಿಂದ ಬಂದಿದ್ದೀನಿ. ನನ್ನ ಅಪ್ಪ ಅಮ್ಮ ಹೆಸರು ಉಮೇಶ ಮತ್ತು ಮೀನಾಕ್ಷಿ. ನನಗೆ ಫಸ್ಟ್ ಆಡಿಷನ್ಗೆ ಬಂದಾಗ ತುಂಬಾ ಕೋಲ್ಡ್ ಇತ್ತು, ಡೌಟ್ ಇತ್ತು ನನಗೆ ಸೆಲೆಕ್ಟ್ ಆಗಲ್ವೋ ಅಂತ. ಸೊ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಸೆಲೆಕ್ಟ್ ಆಯ್ತು ಕೊನೆಗೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ನಾನು ಅಮ್ಮ ನಾನು ದೇವರಾಣೆ ಹಾಡಿರ್ತಾ ಇದ್ದೀನಿ. ಸೊ ಹೇಳಿ ಹೇಳಿ ಹಾಕಿ ಅಮ್ಮ ನಾನು ನಾನು ಆಕ್ಚುಲಿ ನಾನು ಇವಾಗ ಇನ್ನೂ ಸ್ಟಡೀಸಲ್ಲೇ ಇದ್ದಿತ್ತು. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಅಲ್ಲಿ ತುಂಬ ಪ್ಯಾಷನ್ ಇತ್ತು. ಆ್ಯಂಡ್ ನಾನು ಕರ್ನಾಟಕ ಸಿಂಗಿಂಗ್ ಎಲ್ಲ ಮುಗಿಸಿ ಸ್ಕೋರ್ 96% ಇನ್ ವೋಕಲ್ ಎಕ್ಸಾಮಿನೇಷನಲ್ಲಿ. ನಾನು ಒಂದ್ಸರಿ ಸುಮ್ಮನೆ ಚಾನೆಲ್ ಚೇಂಜ್ ಮಾಡಬೇಕಂದ್ರೆ ಐ ಸಾ ಸಿ ಬ್ಯಾಂಗ್ಳೂರ್, ಅದರಲ್ಲಿ ಅರವಿಂದ್ ಸತೀಶ್ ಅವ್ರು ಮಾಡ್ತಾರೆ ಪ್ರೋಗ್ರಾಮ್ ಹಾಡು ಹಾಡೋದು ನಾನು ಹಾಡಬೇಕು. ಅದನ್ನ ನೋಡಿ ನನಗೆ ಒಂಥರ ತುಂಬ ಇಂಟ್ರೆಸ್ಟ್ ಬಂತು ಅದು ಹೇಗಿತ್ತು ಸಾಧು ಅಂತ. ಆ್ಯಂಡ್ ಕೆಳಗಡೆ ಇದ್ದಿದ್ದು ಕಾಂಟ್ಯಾಕ್ಟ್ ನಂಬರ್ ಏನೋ ಅಡ್ರೆಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿ ಬಂದು ಆಡಿಷನಿಗೆ ಬಂದು ಸೆಲೆಕ್ಟ್ ಆಗಿ ನಂಗೆ ಎಲ್ಲ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ತು. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಚಾನಲ್ಸೆಲ್ಲ ಬಂದು ಹಾಡ್ತೀನಿ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ನಾನು ಸೆಲೆಕ್ಟ್ ಆಗಿ. ಅವ್ರು ಇದೇ ಥರ ಪ್ರೋಗ್ರಾಮ್ಸ್ನೆಲ್ಲ ಇನ್ನೂ ಜಾಸ್ತಿ ಮಾಡ್ತಾ ಇಲ್ಲಿ. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ಗ್ರೋ ಬಿಗರ್ ಲೈಕ್ ದಿಸ್. ನನಗೂ ಇಷ್ಟ ಆಯಿತು ಅವಳು ಹಾಡ್ತೀನಿ ಅಂತಂದು. ಸರಿ ನಾನು ಅವಳಿಗೆ ಆಯ್ತು ಹೇಳಮ್ಮ ಅಂದೆ. ಅವಳು ಚೆನ್ನಾಗಿ ಹಾಡ್ತಾ ಇದ್ದಾಳೆ. ಆಡಿಷನ್ಗೆಲ್ಲ ಹೋಗಿ ಬಂದು ಅವರು ಅರವಿಂದ್ ಸತೀಶ್ ಅವರು ಅವರು ಚೆನ್ನಾಗಿದ್ದರು. ಅದು ಇವಳಿಗೂ ಒಂದು ಚಾನ್ಸ್ ಸಿಕ್ಕಿದೆ.
ಮುಂದೆ ಚೆನ್ನಾಗಿ ಅವಕಾಶಗಳು ಸಿಗಲಿ ಅಂತ ಅಂದ್ಬಿಟ್ಟು ನಾವು ಅದ್ರಿಗೆ ಹೇಳಮ್ಮ ಅಂತ ಹೇಳಿದ್ವಿ. ಅಂಡ್ ನಂಗೆ ತುಂಬಾ ಖುಷಿ ಆಗಿದ್ದು ಏನು ಅಂದ್ರೆ ಅರವಿಂದ್ ಸತೀಶ್ ಅವರು ತುಂಬಾ ಕಷ್ಟಪಟ್ಟು ಎಲ್ಲಾ ಹೊಸ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ನ ಕೊಡ್ತಾ ಇದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಅವ್ರು ಸಿಲ್ವರ್ ಜುಬ್ಲಿನು ಇವಾಗ ಪಾಸ್ ಮಾಡಿದ್ದಾರೆ. ಇಟ್ಸ್ ಲುಕಿಂಗ್ ಇಟ್ಸ್ ಗೋಯಿಂಗ್ ಆನ್ ರಿಯಲಿ ವೆಲ್. ಎಲ್ಲಾರ ಕಡೆ ಎಲ್ಲರಿಗೂ ಹೊಸ ಪ್ರತಿಭೆಗಳ ಬಗ್ಗೆ ಪಬ್ಲಿಕ್ ಗೊತ್ತಾಗ್ತಾ ಇದೆ, ವಿಚ್ ಇಸ್ ಲೈಕ್ ರಿಯಲಿ ರಿಯಲಿ ಅ ಗುಡ್ ಹೈ. ಸೊ ಇದೇ ತರ ಅವ್ರು ಇನ್ನೂ ಪ್ರೋಗ್ರಾಮ್ಸ್ ಮುಂದೆ ಬರ್ತಾ ಇರ್ಲಿ, ಇನ್ನೂ ದೊಡ್ಡ ದೊಡ್ಡದಾಗೆ ನಡ್ಸ್ಕೊಡ್ಲಿ. ಅಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ಸ್ನೇಹಿತರೆ, ನಮ್ಮ ವೀಕ್ಷಕರು ನಮ್ಮೊಂದಿಗೆ ಹೇಗೆ ಅಭಿಪ್ರಾಯಗಳನ್ನೆಲ್ಲ ಹಂಚ್ಕೊಂಡ್ರು ಅನ್ನೋದನ್ನ ನೀವು ಕೂಡ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ನೀವು ಇಮೇಲ್ ಮೂಲಕ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ನಮ್ಮ ಇಮೇಲ್ ಅಡ್ರೆಸ್ ಹೀಗಿದೆ. ಸ್ನೇಹಿತರೆ, ನಾನು ಒಂದು ಚಿಕ್ಕ ವಿರಾಮವನ್ನ ತಗೊಂಡಿರ್ತೀನಿ.